हाय हेलो एल्ला राज्य सरकारी नौकरी नमस्कार इवत्तिन ओंदु वीडियोदल्ली तुंबा इंपार्टेंट अपडेट इदे 18 तिंगळ डीए गे संबंधिसिदंते मत्ते इन्नु यावदादरू निम्म ओंदु डीए अरियर्स अथवा एचआरए अरियर्स एनादरू उळिदिद्रे अवुगळ ओंदु ಅವುಗಳನ್ನು ರಿಲೀಸ್ ಮಾಡೋಕ್ಕೆ ಸರ್ಕಾರ ಒಂದು ನೋಟಿಸನ್ನು ರಿಲೀಸ್ ಮಾಡಿದೆ. ಸೊ ಈ ಒಂದು ನೋಟಿಸಲ್ಲಿ ಬೇಸಿಕಲಿ ಸರ್ಕಾರಿ ನೌಕರಿಗೆ ಆ ಒಂದು 18 ತಿಂಗಳ ಡಿಎ ಅಥವಾ ನಿಮ್ಮ ಉಳಿದಿರುವಂಥ ಯಾವುದೇ ವೇತನವಾಗಿರಲಿ, ಸೊ ಒಂದಿಷ್ಟು ಸರ್ಕಾರಿ ನೌಕರ ವೇತನವನ್ನು ಹಿಡಿದಿಟ್ಟಿರಲಾಗಿರುತ್ತೆ ಯಾವುದೇ ಒಂದು ಕಾರಣ ಆಗಿರ್ಬೋದು. ಸೊ ಕಾರಣಾಂತರಗಳಿಂದ ನಿಮ್ಮದೇನಾದರೂ ವೇತನ ಸದ್ಯದಲ್ಲಿ ಸ್ಟಾಪ್ ಆಗಿದ್ದರೆ ಯಾವ ರೀತಿಯಾದಂಥ ಒಂದು ಕ್ರಮ ಕೈಗೊಳ್ಳಲಾಗ್ತಿದೆ ಸರ್ಕಾರದ ಕಡೆಯಿಂದ, ಇದೊಂದು ಪಾಸಿಟಿವ್ ಕ್ರಮನ ಅಥವಾ ನೆಗೆಟಿವ್ ಕ್ರಮನ, ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ, ಸೊ ಯಾವಾಗಿಂದ ಪಾಸಿಬಲಿ ನಮಗೆ 18 ತಿಂಗಳ ಹಣ ಸಿಗಬಹುದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಓಕೆ, ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಯಾವುದೇ ಒಂದು ಸರ್ಕಾರ ಬಜೆಟ್ ಮಂಡನೆಯನ್ನು ಮಾಡಿದಾಗ ತಮ್ಮ ಒಂದು ಆರ್ಥಿಕ ಇಲಾಖೆಯಿಂದ ಒಂದು ಸ್ಪಷ್ಟನೆಯನ್ನು ಪಡೆಯುತ್ತೆ. ತನ್ನ ಒಂದು ಸರ್ಕಾರಿ ನೌಕರರಿಗೆ ಒಂದು ವರ್ಷದಲ್ಲಿ ಕೊಡಬೇಕಾಗಿರುವಂಥ ಮೊತ್ತ ಎಷ್ಟು, ಅದರಲ್ಲಿ ಎಷ್ಟು ಮೊತ್ತವನ್ನು ಆರ್ಥಿಕ ಇಲಾಖೆಯಿಂದ ಪಡಿತಾರೆ ಅಂದರೆ ಒನ್ ಥರ್ಡ್ ಮೊತ್ತವನ್ನು ಒನ್ ಟೈಮಲ್ಲಿ ಆರ್ಥಿಕ ಇಲಾಖೆಯಿಂದ ಸೆಳೆಯಲಾಗುತ್ತೆ. ಅಂದರೆ ಯಾರೆಲ್ಲ ನೋಡಲ್ ಅಧಿಕಾರಿಗಳಿರ್ತಾರೆ, ಸೊ ಯಾರೆಲ್ಲ ಸ್ಯಾಲರಿ ಡಿಸ್ಟ್ರಿಬ್ಯೂಷನ್ ಅಧಿಕಾರಿಗಳಿರ್ತಾರೆ ಅವರಿಗೆ ತಲುಪುತ್ತೆ ಫಸ್ಟು. ಸೊ ಅವರಿಂದ ಮತ್ತೆ ಸಬ್ ಎಲ್ಲ ವಲಯಗಳಲ್ಲಿ ಹೋಗುವಂಥದ್ದು ಇದು ಕಾಮನ್ ಪ್ರಾಕ್ಟೀಸ್ ಆಗಿದೆ. ಸೊ ಆರ್ಥಿಕ ಇಲಾಖೆಯಿಂದ ಸ್ಪಷ್ಟನೆ ಪಡೆಯುವಂಥದ್ದು, ಆರ್ಥಿಕ ಇಲಾಖೆಯಿಂದ ಕ್ಲಿಯರೆನ್ಸ್ ಪಡೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿಯಾಗಿ 18 ತಿಂಗಳ ಬಾಕಿಯಿಂದ ಕೂಡ ಅದನ್ನು ಕ್ಲಿಯರ್ ಮಾಡಬೇಕಂದ್ರೂ ಕೂಡ ಆರ್ಥಿಕ ಇಲಾಖೆಯಿಂದ ಸ್ಪಷ್ಟನೆಯನ್ನು ಪಡೆಯಬೇಕು. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ. ಈ ಒಂದು ಆದೇಶದಲ್ಲಿ ಆರ್ಥಿಕ ಇಲಾಖೆ ಕಡೆಯಿಂದ ಒಂದು ಆದೇಶವನ್ನು ರಿಲೀಸ್ ಮಾಡಲಾಗ್ತಿದೆ. ಸೊ ಇದರಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ನ್ಯೂಸ್ ಬರ್ತಾ ಇದೆ ಅಂತ ನೀವು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಅರ್ಥವಾಗುತ್ತೆ ಇವರು 18 ತಿಂಗಳ ಡಿಎ ಕೊಡುವಂಥ ಮೂಡಲ್ಲಿದ್ದಾರೆ ಅಥವಾ ಇಲ್ಲ ಅಂತ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ನೀ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ಆಲ್ ರೈಟ್, ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ, ಕರ್ನಾಟಕ ಸಚಿವಾಲಯ ಸರ್ಕಾರ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಸುತ್ತೋಲೆ, ಹಿಂದಿನ ಆರ್ಥಿಕ ವರ್ಷದ ಅಥವಾ ವೇತನಗಳ ವೇತನ ಬಾಕಿಯನ್ನು ಸೆಳೆದಿರುವ ಬಗ್ಗೆ. ಸೊ ಬೇಸಿಕಲಿ ವೇತನ ಬಾಕಿಗಳೇನಿರ್ತವೆ, ಸರ್ಕಾರಿ ನೌಕರಿಗೆ ಕೊಡಬೇಕಾಗಿರುವಂಥ ಅಮೌಂಟ್ ಏನಿರುತ್ತೆ ಅದನ್ನು ವೇತನ ಬಾಕಿ ಅಂತ ಕರಿತೀವಿ. ಡಿ ಎಚ್ ಆರ್ ಎ, ಬೇಸಿಕ್ ಪೇ, ಯಾವುದೇ ರೀತಿಯಾದಂಥ ವೇತನ ಬಾಕಿಗಳಾಗಿರ್ಬೋದು, ಅವುಗಳನ್ನು ಸರ್ಕಾರ ಸೆಟಲ್ ಮಾಡಬೇಕಾಗುತ್ತೆ, ಅದನ್ನು ನೀಡಬೇಕಾಗುತ್ತೆ. ಸೊ ಅದನ್ನು ಸೆಳೆದಿರುವ ಬಗ್ಗೆ ಅದರ ಮೇಲೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾರೆ ನೋಡಿ, ಪ್ರತಿ ಆರ್ಥಿಕ ಸಾಲಿನಲ್ಲಿ ಅಯವ್ಯಯ ಅಂದಾಜುಗಳನ್ನು ಇಲಾಖೆಗಳಿಂದ ಮಂಜೂರಾದ ಹುದ್ದೆಗಳಿಗೆ ದೃಢೀಕರಣ ಪಡೆದು ಹಾಗೂ ಎಚ್ ಆರ್ ಎಂ ಎಸ್ನಿಂದ ಕಾರ್ಯನಿರತ ಹುದ್ದೆಗಳ ವಿವರಗಳನ್ನು ಪಡೆದು ವೇತನವನ್ನು ಅಂದಾಜಿಸಲಾಗುತ್ತದೆ. ಸೊ ಪ್ರತಿ ವರ್ಷ ಯಾವ ರೀತಿ ವೇತನವನ್ನು ಅಂದಾಜಿಸ್ತಾರೆ, ಒಂದು ಎಚ್ ಆರ್ ಎಂ ಎಸ್ನಿಂದ ಯಾರೆಲ್ಲ ಹುದ್ದೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ ಅವರ ಒಂದು ವಿವರಗಳನ್ನು ಪಡಿತಾರೆ, ಮತ್ತು ಹುದ್ದೆಗಳು ಎಷ್ಟು ಮಂಜೂರಾದ ಹುದ್ದೆಗಳು ಎಷ್ಟು ದೃಢೀಕರಣಗೊಂಡಿವೆ ಅವುಗಳನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. 2023-24 ಸಾಲಿನ ಲೇಖಾನುದಾನಕ್ಕೆ, ಸೊ ಈ ಒಂದು ಲೇಖಾನುದಾನಕ್ಕೆ ವಿಧಾನಮಂಡಲ ಅನುಮೋದಿಸಿದ್ದು, ಆಲ್ರೆಡಿ ವಿಧಾನಮಂಡಲ ಇದನ್ನು ಅನುಮೋದಿಸಿದೆ. ವೇತನ ಸೇರಿದಂತೆ ಎಲ್ಲ ಲೆಕ್ಕ ಶೀರ್ಷಿಕೆಗಳಡಿ 1/3 ಮೊತ್ತವನ್ನು ಮಾತ್ರ ಸೆಳೆಯಬಹುದಾಗಿರುತ್ತದೆ. ಸೊ ವಿಧಾನಮಂಡಲದಲ್ಲಿ ಆಲ್ರೆಡಿ ಅನುಮೋದಿಸಿರುವ ಹಾಗೆ ಬರೀ ಲೆಕ್ಕ ಶೀರ್ಷಿಕೆಗಳಡಿ 1/3 ಮೊತ್ತವನ್ನು ಇಲ್ಲಿ ಸೆಳೆಯಬಹುದು ಸದ್ಯಕ್ಕೆ. ಆರ್ಥಿಕ ಇಲಾಖೆ ಒಂದು ಆರ್ಥಿಕ ಪರಿಸ್ಥಿತಿ ಸರ್ಕಾರದ್ದು ಸರಿ ಇಲ್ಲ ಅಂತ, ಆದುದರಿಂದ ಯಾವುದೇ ಕಾರಣಗಳಿಂದ ವೇತನ ಬಾಕಿಯನ್ನು ಪ್ರಸ್ತುತ ವರ್ಷದ ಅನುದಾನದಿಂದ ಸೆಳೆದಲ್ಲಿ ಈ ವರ್ಷದ ವೇತನ ಸೆಳೆಯಲು ಕೊರತೆಯಾಗುತ್ತದೆ. ಸೊ ಇದು ನೋಡಿ, ಈ ಒಂದು ಪಾಯಿಂಟ್ ಕ್ಲಿಯರಾಗಿ ಹೇಳುತ್ತೆ, ಯಾವುದೇ ಒಂದು ವೇತನ ಬಾಕಿಗಳಿರುತ್ತಲ್ಲ ವೇತನ ಬಾಕಿಯಿಂದ ಸೆನ್ಸ್ ಡಿ ಎ ಅಂತಲೇ ಹೇಳ್ಬೋದು ನಾವಿಲ್ಲಿ. ಸೊ ಇದೇನು ಡಿ ಎ ಇದೆ, ಇದು 2021-22 ಕೋವಿಡ್ ಟೈಮಲ್ಲಿ ಇರುವಂಥ ಡಿ ಎ ಬಾಕಿ ಉಳಿದಿದೆ. ಅದನ್ನು ಏನಾದರೂ ನಾವು ಈ ಟೈಮಲ್ಲಿ ಸೆಳೆದ್ರೆ ಸುಮಾರು 4,000 ಕೋಟಿ ರೂಪಾಯಿ ಉಳಿದಿದೆ. ಆ ಒಂದು ಟೈಮಲ್ಲಿ ಸುಮಾರು 18 ತಿಂಗಳ ಡಿ ಎನ್ನು ಸರ್ಕಾರ ಹಿಡಿದಿಟ್ಟುಕೊಂಡಿದೆ, ಅದು ಟೋಟಲ್ ಅಮೌಂಟ್ ಬಂದುಬಿಟ್ಟು 4,000 ಕೋಟಿ ಆಗುತ್ತೆ. ಸೊ ಆ ಒಂದು ಅಮೌಂಟನ್ನು ಇವಾಗ ಸೆಳೆದ್ರೆ ಪ್ರಸ್ತುತ ವರ್ಷದಲ್ಲಿ ಸರ್ಕಾರಿ ನೌಕರರಿಗೆ ಹಣ ಕೊಡೋದಕ್ಕೆ ಕಷ್ಟ ಆಗುತ್ತೆ, ಕೊರತೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಸರ್ಕಾರಿ ನೌಕರಿಗೆ 18 ತಿಂಗಳ ಡಿ ಎನ್ನು ಇವಾಗ ಕೊಡಲು ಸರ್ಕಾರ ಇಲ್ಲಿ ಸಹಮತಿ ತೋರಿಸ್ತಾ ಇಲ್ಲ, ಅಥವಾ ಅವರು ಇದಕ್ಕೆ ಯಾವುದೇ ರೀತಿಯಾದಂಥ ಗ್ರೀನ್ ಸಿಗ್ನಲ್ ತೋರಿಸ್ತಾ ಇಲ್ಲ ಅಂತ ನಮಗೆ ಕ್ಲಿಯರಾಗಿ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ಈ ಒಂದು ಪಾಯಿಂಟನ್ನು ದಯವಿಟ್ಟು ಗಮನವಿಟ್ಟು ನೋಡಬೇಕು, ವೇತನ ಬಾಕಿಯನ್ನು ಪ್ರಸ್ತುತ ವರ್ಷದ ಅನುದಾನದಿಂದ ಸೆಳೆದಲ್ಲಿ ಈ ವರ್ಷದ ವೇತನ ಸೆಳೆಯಲು ಕೊರತೆಯಾಗುತ್ತದೆ, ಆದುದರಿಂದ ಎಲ್ಲ ಇಲಾಖೆಗಳು ವೇತನಕ್ಕೆ ಸಂಬಂಧಿಸಿದಂತೆ ಬಾಕಿಗಳನ್ನು ಸೆಳೆಯಲು ಆದೇಶ ಹೊರಡಿಸದಂತೆ ಹಾಗೂ ಬಾಕಿ ವೇತನಗಳನ್ನು ಸೆಳೆಯಲು ಪೂರ್ಣ ಅವಯವಯಕ್ಕೆ ಅನುಮೋದನೆ ದೊರೆತ ನಂತರ ಆರ್ಥಿಕ ಇಲಾಖೆಗೆ ವಿವರಣೆ ಹಾಗೂ ಸೂಕ್ತ ಸಮರ್ಥನೆಯೊಂದಿಗೆ ಪ್ರಸ್ತಾವನೆ ಸಲ್ಲಿಸಿ ಆರ್ಥಿಕ ಇಲಾಖೆಯ ನಿರ್ದಿಷ್ಟ ಅನುಮೋದನೆ ಪಡೆದುಕೊಂಡು ಬಾಕಿ ವೇತನಗಳನ್ನು ಸೆಳೆಯತಕ್ಕದ್ದೆಂದು ಈ ಮೂಲಕ ತಿಳಿಸಲಾಗಿದೆ.
ಸೊ ಹಾಗಾಗಿ ಎಲ್ಲ ಇಲಾಖೆಗಳು ಸಂಬಂಧಿಸಿದಂಥ ಬಾಕಿಗಳನ್ನು ಸೆಳೆಯಲು ಆದೇಶ ಹೊರಡಿಸದಂತೆ, ಅಂದರೆ ಯಾರು ಸೆಳಿಬಾರ್ದು, ಎಕ್ಸ್ಟ್ರಾ ಏನು ಉಳಿದಿರುವಂಥ ಬಾಕಿಗಳಿದೆ ಅದನ್ನು ಯಾರು ಸೆಳಿಬಾರ್ದು. ನೀವು ಸೆಳೆಯಲು ಇಚ್ಛಿಸಿದರೂ ಕೂಡ ಆರ್ಥಿಕ ಇಲಾಖೆಯಿಂದ ಅದಕ್ಕೆ ಕ್ಲಿಯರೆನ್ಸ್ ಪಡಿಬೇಕು. ಆ ಕ್ಲಿಯರೆನ್ಸ್ ಯಾವತ್ತೂ ದೊರೆಯಲ್ಲ, ಏನಕ್ಕಂದರೆ ಸರ್ಕಾರ ಈ ಕೊಡುವಂಥ ಒಂದು ಮೂಡಲ್ಲಿಲ್ಲ. ಸೊ ಇಲಾಖೆಯ ನಿರ್ದಿಷ್ಟ ಅನುಮೋದನೆ ಪಡೆದುಕೊಂಡು ಬಾಕಿ ವೇತನಗಳನ್ನು ಸೆಳೆಯತಕ್ಕದೆಂದು ಈ ಮೂಲಕ ತಿಳಿಸಲಾಗಿದೆ. ಆರ್ಥಿಕ ಇಲಾಖೆಯ ನಿರ್ದಿಷ್ಟ ಅನುಮೋದನೆ ಪಡೆಯದಿದ್ದಲ್ಲಿ ಖಜಾನೆಯ ಹಿಂದಿನ ವರ್ಷಗಳ ಬಾಕಿ ವೇತನ ಸೆಳೆಯಲು ಅನುವು ಮಾಡತಕ್ಕದ್ದಲ್ಲವೆಂದು ತಿಳಿಸಲಾಗಿದೆ. ಸೊ ಯಾರಾದರೂ ಇಲಾಖೆಯಿಂದ ಆರ್ಥಿಕ ಇಲಾಖೆಯಿಂದ ಒಂದು ಕ್ಲಿಯರೆನ್ಸನ್ನು ಪಡೆಯದೇ ಇದ್ದರೆ ಹಿಂದಿನ ಬಾಕಿ ಹಿಂದಿನ ವೇತನಗಳನ್ನು ಸೆಳೆಯಲು ಇಲ್ಲಿ ಯಾವುದೇ ರೀತಿಯಂಥ ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೈನ್ ಬೈ ಶೋಭಾ ಎಚ್ ಐ ಆ್ಯಂಡ್ ಇದೆಲ್ಲ ನೋಡ್ತಿದ್ದೀರಾ, ಜಂಟಿ ಕಾರ್ಯದರ್ಶಿ. ಸೊ ಒಟ್ಟಿನಲ್ಲಿ ಹೇಳೋದಾದರೆ ಸರ್ಕಾರ ನಮ್ಮ ಒಂದು 18 ತಿಂಗಳ ಡಿಎನ ಮುಟ್ಟುಗೋಲು ಹಾಕೋಕ್ಕೆ ಟ್ರೈ ಮಾಡ್ತಾ ಇದೆ. ಎಷ್ಟೇ ಸರ್ಕಾರಿ ನೌಕರರು ತುಂಬ ದಿನಗಳಿಂದ ಕೇಳ್ತಾ ಇದ್ದಾರೆ, 18 ತಿಂಗಳ ಡಿಎನ ಪ್ರಾಣವನ್ನು ಒತ್ತೆಯಿಟ್ಟು ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದರೂ ಕೂಡ ನೀವು ನಮ್ಮ ಒಂದು ಹಕ್ಕಿನ ಹಣ, ನಮಗೆ ಒಂದು ಕಾನೂನಿನಾತ್ಮಕ ಸೇರಬೇಕಾಗಿರುವಂಥ ಹಣವನ್ನು ಹಿಡಿದಿಟ್ಟುಕೊಂಡಿದ್ದೀರಾ, ದಯವಿಟ್ಟು ಅದನ್ನು ರಿಲೀಸ್ ಮಾಡಿ ಅಂದರೆ ಮಾಡ್ತಾ ಇಲ್ಲ. ಸೊ ಇದು ಸರ್ಕಾರ ತೋರಿಸುವಂಥ ಒಂದು ಕೆಟ್ಟ ಪರಿಸ್ಥಿತಿ, ಇದು ಸರ್ಕಾರಿ ನೌಕರಿಗೆ ತುಂಬಾ ಕೆಟ್ಟ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಸರ್ಕಾರ ತನ್ನ ಹತ್ರ ಹಣ ಇಲ್ಲ ಅನ್ನೋದಕ್ಕೆ ಸರ್ಕಾರಿ ನೌಕರನ್ನು ಈ ರೀತಿಯಾಗಿ ಅವರ ಒಂದು ಹಣವನ್ನು ಹಿಡಿದಿಟ್ಟುಕೊಳ್ಳುವುದು ಎಷ್ಟು ಸೂಕ್ತ. ಸೊ ಏನಾಗಿರಲಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟು ನಾವು ಇನ್ಫಾರ್ಮೇಷನ್ನ ಪಡೆದಿದ್ದೀವಿ. ಸದ್ಯದಲ್ಲಿ 18 ತಿಂಗಳ ಬಾಕಿಯನ್ನು ಕೊಡೋಕೆ ಸರ್ಕಾರ ಯಾವುದೇ ರೀತಿಯಾಗಿ ರಾಜಿ ಆಗ್ತಾ ಇಲ್ಲ, ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಗ್ರೀನ್ ಸಿಗ್ನಲ್ ತೋರಿಸ್ತಾ ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ನೋಡಬೇಕು, ಕಾದು ನೋಡಬೇಕಾಗಿರುವಂಥ ವಿಷಯ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂಥ ಡೆವಲಪ್ಮೆಂಟ್ಸ್ಗಳಾಗ್ತವೆ. ಏನಕ್ಕಂದರೆ ಚುನಾವಣೆಗಳು ಕೂಡ ಸಮೀಪ ಬರ್ತಾ ಇರೋದ್ರಿಂದ ಏನೇ ಒಂದು ಡೆವಲಪ್ಮೆಂಟ್ಸ್ ಆದಗಳು ಕೂಡ ನಾವು ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಇಷ್ಟಿರುತ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಇದೇ ರೀತಿಯಂಥ ಅಪ್ಡೇಟ್ಸ್ ಇನ್ ಫ್ಯೂಚರ್ ಪಡೆಯಲು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋನ ಶೇರ್ ಮಾಡಿ.